ಸೊ 50ನೇ ದಿನ ನಾನು ಟೀ ಕೊಡ್ತಾ ಇರೋದು ಇವತ್ತು. ಬಟ್ ಅವ್ರು ತೀರ್ಕೊಂಡಿರೋದು ನಮಗೆ ಸಂಬಂಧಪಡುತ್ತೆ. ನಮಗೆ ಅಂದರೆ ಮೇನ್ ರೀಸನ್ ಏನು ಗೊತ್ತಾ ನೋಡ್ರಿ, ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ದಿಸ್ ಇಸ್ ಶಶಿ ಫ್ರಮ್ ದಾವಣಗೆರೆ. ಇವತ್ತು ನಾನು ಟೀ ಕೊಡೋಕೆ ಸ್ಟಾರ್ಟ್ ಮಾಡಿ 50ನೇ ದಿನ ಆಯಿತು. ಸೊ ಇದೆ ನೋಡಿ, ಇದು 51 ಅಂದ್ರೆ ನಾಳೆದು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. 15/6/2021 50ನೇ ದಿನ. ಪ್ರೆಸೆಂಟ್ ಇವತ್ತೇನು ಲೆಕ್ಕ ಹಿಡಿದ್ರೆ 1497 ರೂಪಾಯಿ ನನ್ನ ಹತ್ರ ಇದೆ. ಸೊ ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಒಬ್ಬರು ರಾಜಶೇಖರ್ ಅಂತ 20 ರೂಪಾಯಿ ಗೂಗಲ್ ಪೇ ಮಾಡಿದರು. ಸೊ 5ನೇ ತಾರೀಕೆ ಮಾಡಿದರು, ಮರ್ತೋಗಿದ್ದೆ ನಾನು. ಸೊ ಇವತ್ತು ಎಂಟ್ರಿ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ದಿಸ್ ಇಸ್ ಶಶಿ ಫ್ರಮ್ ದಾವಣಗೆರೆ. ಫ್ರೆಂಡ್ಸ್, ಇವತ್ತು 21 ಡೇಟು. ಸೊ 50ನೇ ದಿನ ನಾನು ಟೀ ಕೊಡ್ತಾ ಇರೋದು ಇವತ್ತು. ಸೊ ಇವತ್ತು ಖುಷಿಯಾಗಿ ವಿಡಿಯೋ ಶಾರ್ಟ್ ಮಾಡೋಣ ಅನ್ಕೊಂಡೆ. ಬಟ್ ಬೆಳಗ್ಗಿಂದ ಟಿ ವಿ ನೋಡಿರ್ತಾರೆ, ನೀವು ಟಿ ವಿ ನೋಡಿರ್ತೀರ, ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ ಅವರು ಆಕ್ಸಿಡೆಂಟಾಗಿ ತೀರ್ಕೊಂಡ್ರು. ವಿಡಿಯೋ ಮಾಡೋ ಮೂಡ್ ಇಲ್ಲ ಇವತ್ತು, ಆದರೂ 50ನೇ ದಿನ ಅಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಅದನ್ನು ಬಿಡ್ರಿ, ಇನ್ನೇನಿಲ್ಲ, ಬನ್ನಿ ಮೊದಲು ಇಲ್ಲಿ ಟೀ ಕೊಟ್ಟು ಆಮೇಲೆ ಮಾತಾಡೋಣ. ಬೆಳಗ್ಗೆಯಿಂದ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಮನೇಲೇ ವಿಡಿಯೋ ಶೂಟ್ ಮಾಡೋಣ ಅಂದ್ಕೊಂಡೆ. ಬಟ್ ಬೆಳಗ್ಗೆಯಿಂದ ಮೂಡೇ ಇದ್ದಿಲ್ಲ, ಯಾಕಂದರೆ ಅಂಥ ಕಲಾವಿದನ ಕಳ್ಕೊಂಡಿರೋದಕ್ಕೆ ನಿಜ ಭಾಳ ಬೇಜಾರಾಯಿತು. ರಾಷ್ಟ್ರ ಪ್ರಶಸ್ತಿ ವಿಜೇತ ಅವನಲ್ಲ ಅವಳು ಫಿಲಮ್ಗೋಸ್ಕರ ಸಿಕ್ಕಿರೋದು, ನಿಜವಲ್ಲಿ ಎಂಥ ಗ್ರೇಟ್ ವಿಚಾರ ಅದು. ಫ್ರೆಂಡ್ಸ್, ಈ ವಿಚಾರನ ಮಾತಾಡೋದು ಬೇಡ ಅಂದ್ಕೊಂಡಿದ್ದೆ ನಾನು, ಯಾಕಂದ್ರೆ ಸಂಚಾರ ವಿಜಯ್ ಅವ್ರದ್ದು ಬೆಳಗ್ಗೆಯಿಂದ ನೋಡಿರ್ತಾರೆ ನೀವು. ಬಟ್ ಅವ್ರು ತೀರ್ಕೊಂಡಿರೋದು ನಮಗೆ ಸಂಬಂಧಪಡುತ್ತೆ. ನಮಗೆ ಅಂದರೆ ನಾರ್ಮಲ್ ಆಗಿ ಹುಷಾರದಂಗೆ ತೀರಿದ್ರೆ ಅದೊಂಥರ ಇತ್ತು. ಬಟ್ ಅವರು ಬೈಕಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ದು. ಅವರು ಹೆಲ್ಮೆಟ್ ಹಾಕಿದ್ದಿಲ್ಲ. ಅವರು ಮೇನ್ ರೀಸನ್ ಏನು ಗೊತ್ತಾ, ಹೆಲ್ಮೆಟ್ ಹಾಕಿದ್ದಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ 50ನೇ ದಿವಸ ಟೀ ಕೊಡ್ತಾ ಇರೋದು ಹಾಫ್ ಸೆಂಚುರಿ. ಸೊ ಈ ಖುಷಿಯಲ್ಲಿ ವಿಡಿಯೋ ಮಾಡ್ಬೇಕಾಯ್ತು ನಾನು. ಬಟ್ ಬೇಡ, ಸೊ ಎಲ್ಲರಿಗೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತೇಳಿ ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. ಎಲ್ಲರಿಗೂ ಗೊತ್ತೇ ಇರುತ್ತೆ ಬ್ರೋ, ಮತ್ತು ನೀನೇನು ಹೇಳೋದು ಅಂತ ಅನ್ನೋಕ್ಕೋಬೇಡಿ. ಫ್ರೆಂಡ್ಸ್, ಅದೇ ಸಂಚಾರ ವಿಜಯ್ ಅವರು ಒಂದು ಕ್ಷಣ ಒಂದು ಹೆಲ್ಮೆಟ್ ಹಾಕ್ಕೊಂಡು ಹೋಗಿದ್ರೆ ಬೈ ಚಾನ್ಸ್ ಆಕ್ಸಿಡೆಂಟ್ ಆಗಿದ್ದರೂ ಕೂಡ ಉಳಿತಾ ಇದ್ರು. ಯಾಕಂದರೆ ಅವರಿಗೆ ಮೇನ್ ಕೆಳಗಡೆ ಬಿದ್ದಾಗ ಹೊಡೆತ ಬಿದ್ದಿದ್ದೇ ತಲೆಗೆ, ಅವರಿಗೆ ಮೆದುಳಿಗೆ ಹೊಡೆತ ಬಿದ್ದು ಮೆದುಳು ವರ್ಕ್ ಮಾಡೋದು ಸ್ಟಾಪ್ ಮಾಡಿತು. ಸೊ ಹಾಗಾಗಿ ಅವರು ಸರಕ್ಕೆ ಒಂಥರ ಬೇಜಾರಾಗ್ತಾ ಇದೆ. ಸೊ ಅದನ್ನ ಭಾಳ ಎಕ್ಸ್ಪ್ಲೇನ್ ಆಗಿ ಹೇಳೋಕೆ ಹೋಗಲ್ಲ, ಯಾಕಂದರೆ ನಿಮಗೂ ಗೊತ್ತಿರುತ್ತೆ, ಅದನ್ನೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಸೊ ಏನೇನಾಯಿತು ಏನಾಯಿತು ಅಂತೇಳಿ, ಸೊ ಒಂದು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನಿಮ್ಮ ಹತ್ರ, ದಯವಿಟ್ಟು ಎಲ್ಲಾದರೂ ಹೋಗುವಾಗ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ, ಫುಲ್ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ. ಸೊ ಹಾಫ್ ಆಫ್ ಹೆಲ್ಮೆಟ್ ಬರುತ್ತೆ, ಸುಮ್ಮನೆ ಅದು ಶೋಗಿಗೆ ಅದನ್ನ ಹಾಕಕ್ಕೆ ಹೋಗ್ಬೇಡಿ, ಅದರಿಂದ ಏನು ಯೂಸ್ ಇಲ್ಲ, ಹಾಕಿದ್ರು ಒಂದೇ ಬಿಟ್ಟರು ಒಂದೇ. ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋ ನೋಡ್ತಿರೋ ಯಾರಾದರೂ ಒಬ್ಬರಾದರೂ ಹಾಕ್ಕೊಂಡ್ರೆ ನಂಗೆ ಅದೇ ಖುಷಿನೇ. ಸೊ ಹೇಳ್ತಾರೆ, ಏನು ಬ್ರೋ ಯಾರ್ಯಾರು ಹೇಳಿದ್ರೆ ಕೇಳಿಲ್ಲ ನಿಂದೇನೋ, ಈ ಒಂದು ವಿಡಿಯೋಯಿಂದ ಏನಾಗುತ್ತೆ ಅಂತಾರೆ. ಬ್ರೋ, ನಾನು ಒಂದು ವಿಡಿಯೋಯಿಂದನೇ ಎಲ್ಲರೂ ಚೇಂಜ್ ಆಗ್ತಾರೆ ಅಂತ ವಿಡಿಯೋ ಮಾಡಲ್ಲ. ಮನಸ್ಸಿಗೆ ಅನಿಸಿದ್ದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡೆ. ಎಲ್ಲ ವಿಡಿಯೋದಲ್ಲಿ ಹೇಳಿರ್ತೀನಿ ನಾನು ಹೆಲ್ಮೆಟ್ ಹಾಕಿ ಹೆಲ್ಮೆಟ್ ಹಾಕಿ ಅಂತೇಳಿ. ಬಟ್ ಇವತ್ತು ಅಂತ ದೊಡ್ಡ ನಟ, ಸೊ ರಾಷ್ಟ್ರ ಪ್ರಶಸ್ತಿ ವಿಜೇತ ಅಂದರೆ ಸುಮ್ಮನೆ ಅಲ್ಲ, ರಾಷ್ಟ್ರಪತಿಗೋಸ್ಕರ ಪ್ರೈಸ್ ತಗೊಳೋದು ಅಂದರೆ. ಸೊ ಅವರೇ ಒಂದು ನಿಮಿಷ ಏನಂತಾರೆ ನೆಗ್ಲೆಕ್ಟ್ ಮಾಡಿರೋದಕ್ಕೆ, ಸೊ ಇವತ್ತು ಅಂಥ ನಟನ ಕಳ್ಕೊಂಡಿದ್ದೀವಿ ನಾವು. ಸೊ ದಯವಿಟ್ಟು ಎಲ್ಲಾದರೂ ಹೋಗುವಾಗ ಹೆಲ್ಮೆಟ್ ಇಲ್ಲದಂಗೆ ಹೋಗಬೇಡಿ, ಫುಲ್ ಹೆಲ್ಮೆಟ್ ಹಾಕಿ. ಸೊ ಇಷ್ಟೇ ಈ ವಿಡಿಯೋದಲ್ಲಿ, ಇನ್ನೇನು ಹೇಳೋದಿಲ್ಲ. ಏನಲ್ಲ, ಬೆಳಗ್ಗಿಂದ ವಿಡಿಯೋ ಮಾಡೋಣ ಮಾಡೋಣ ಅಂತ ಭಾಳ ಅಂದ್ಕೊಂಡೆ. ಬಟ್ ಭಾಳ ಮೂಡ್ ಅಪ್ಸೆಟ್ ಆಗಿತ್ತು, ಬೆಳಗ್ಗಿಂದ ಅವ್ರನ್ನೇ ನೋಡ್ತಾ ಇದ್ದೆ, ಸಂಚಾರಿ ವಿಜಯ್ ಅವ್ರದ್ದು. ಸೊ ಭಾಳ ಬೇಜಾರಾಯಿತು, ಅವ್ರು ಮೇನ್ ತಿರ್ಕೊಂಡಿರೋದೆ ಬೈಕಲ್ಲಿ ಹೋಗೋ ಆಕ್ಸಿಡೆಂಟ್ ಆಗಿ. ಸೊ ಬಿದ್ದಾಗ ತಲೆ ಹೊಡ್ತಾ ಬಿದ್ದು, ಸೊ ಅವ್ರು ತಿರ್ಕೊಂಡಿರೋದು. ಸೊ ಹಾಗಾಗಿ ಒಂದು ಅವೇರ್ನೆಸ್ಸಿಗೆ ಅಂತ ಮಾಡ್ತಾ ಇದ್ದೆ. ಸೊ ದಯವಿಟ್ಟು ಇನ್ನೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ, ಎಲ್ಲಾದರೂ ಹೋಗುವಾಗ ಹೆಲ್ಮೆಟ್ ಹಾಕ್ಕೊಳ್ರಿ ನೋಡಿರಿ, ಹೆಲ್ಮೆಟ್ ಇಲ್ಲಂಗೆ ಹೋಗ್ತಾರೆ. ಇದಾ ಬರಲ್ಲ ಹೆಂಗ ಗೊತ್ತಾ, ಲಾಸ್ಟ್ ಹೇಳಿದ್ ಹೇಳಿದ್ದೆ, ನಮಗಾದ್ರೂ ಅದು ನೋವು, ಬೇರೆಯವ್ರಿಗಾದ್ರೂ ಅದು ಹಣೆ ಬರ ಅಂತೀವಿ. ಸೊ ಬೇರೆಯವರೆಲ್ಲ ಇದಾಗಿರೋದು, ಆ ಥರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟೇ ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮಗೆ ಏನು ಡೌಟ್ಸ್ ಇದ್ರು ಅನ್ಕೊಂಡು ಮಾಡಿ. ಸೊ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ನಮ್ಮ ದಾವಣಗೆರೆ.